ಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಸೇವಾ ನೌಕರರಿಗೆ ಕಳೆದ 3 ವರ್ಷದಿಂದ ವೇತನ ನೀಡದೆ ದುಡಿಸಿಕೊಳ್ಳಲಾಗುತ್ತಿದೆ ಪ್ರತಿ ಸಾರಿಯೂ ಪೌರ ನೌಕರರು ಪ್ರತಿಭಟನೆಗೆ ಮುಂದಾದಾಗ ಅವರಿಗೆ ಸಿಕ್ಕಿದ್ದು ಕೇವಲ ಭರವಸೆ ಅದಕ್ಕೆ ಈಗ ನೌಕರರು ವೇತನ ಸಿಗುವವರೆಗೂ ಅನಿರ್ದಿಷ್ಟ ಧರಣಿಯನ್ನ ಮಾಡುತ್ತಿದ್ದಾರೆ ಚಿನ್ನದ ಊರಿನ ಪಟ್ಟಣ ಪಂಚಾಯಿತಿ ಊರಿನ ಸಂಪೂರ್ಣ ಅಭಿವೃದ್ಧಿಗೆ ಪಣತೊಟ್ಟು ನಾಗರಿಕರ ಶ್ರೇಯೋಭಿವೃದ್ಧಿಗೆ ನಿಲ್ಲಬೇಕಾಗಿತ್ತು ಆದರೆ ಪಟ್ಟಣ ಪಂಚಾಯಿತಿಯಲ್ಲಿ ಸಮಸ್ಯೆಗಳೇ ತುಂಬಿ ಹೋಗಿವೆ ಸಮಸ್ಯೆ ಬಗೆಹರಿಸಬೇಕಾದ ಅಧ್ಯಕ್ಷರು ಸದಸ್ಯರುಗಳು ಅಧಿಕಾರಿಗಳ ಮಧ್ಯೆ ಸಮರ್ಪಕ ಹೊಂದಾಣಿಕೆಯ ಕೊರತೆಯಿಂದಾಗಿ ಊರಿನ ಪರಿಸ್ಥಿತಿಯು ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ ಇವೆಲ್ಲದಕ್ಕೂ ಹೆಚ್ಚಾಗಿ ಊರಿನ ಸಮಸ್ಯೆಗಳಿಗೆ ಸ್ಪಂದಿಸುವ ಪೌರಸೇವಾ ನೌಕರರನ್ನ ಪಂಚಾಯಿತಿಯು ಕಳೆದ 3 ವರ್ಷದಿಂದ ಪುಗ್ಸಟ್ಟೆಯಾಗಿ ದುಡಿಸಿಕೊಳ್ಳುತ್ತಿದೆ ಕಳೆದ 3 ವರ್ಷದಿಂದ ವೇತನವಿಲ್ಲದೆ ನೌಕರರು ತಮ್ಮ ಜೀವನ ನಡೆಸುವುದಕ್ಕೂ ಪರದಾಡುವಂತಾಗಿದೆ ಹಲವಾರು ಬಾರಿ ಮನವಿ ಮಾಡಿ ಪ್ರತಿಭಟನೆಗೆ ನಿಂತಾಗಲೆಲ್ಲ ಭರವಸೆಯನ್ನೇ ಪಡೆದು ಬೇಸತ್ತು ಈಗ ಅನಿರ್ದಿಷ್ಟ ಧರಣಿಗೆ ನೌಕರರು ಬಂದು ಕುಳಿತಿದ್ದಾರೆ ಪೇಮೆಂಟ್ ಸಲಹೆ ನಾವು ಬಂದು ಈ ಥರ ಧರಣಿ ಕೂತ್ಕೊಂಡಿದ್ವಿ ನಿನ್ನೆಲ್ಲಿದ್ದ ಸ್ಟಾರ್ಟ್ ಆಗೈತೆ ನಿನ್ನೆಲ್ಲಿದ್ದ ಕುತ್ಕೊಂಡಿದ್ವಿ ಒಬ್ಬರು ಬಂದು ಏನಾದರೂ ಕೇಳತ್ತಿಲ್ಲ ಆಫೀಸರ್ ಕೇಳಿಲ್ಲ ಯಾರು ಬಂದು ಏನು ಕೇಳಿದ್ರು ನಮ್ಮ ಕಷ್ಟ ಇದೈತೆ ಅಂದ್ರೆ ಕೂಡ ಅವರು ಒಟ್ಟ ಇದು ಮಾಡಿಲ್ಲ ಬಂದು ಕೇಳ ಯಾರು ಕೇಳಿಲ್ಲ ನಮ್ಮನ್ನು ನಮ್ಗೆ ಪೂರ್ತಿ ಭಾಳ ಜೀವಕ್ಕೆ ಭಾಳ ತ್ರಾಸಾಗಿದೆ ಹುಡುಗರಿಗೆ ಅಡ್ಮಿಷನ್ಗೆ ಅದಿಲ್ಲ ನಮ್ಗೆ ಪೂರ್ತಿ ಮನೆಗೆ ರೇಷನ್ ಅಂತ ಅದಿಲ್ಲ ಪೂರ್ತಿ ಅದರ ಹಾಕಿಸಿ ನಮ್ಗೆ ಪೂರ್ತಿ ಜೀವಕ್ಕೆ ಭಾಳ ತ್ರಾಸಾಕಿಸಿ ಇದು ಬಂದು ಪೂರ್ತಿ ಧರಣಿ ಮಾಡಕತ್ತಿವಿ ಯಾರು ಅವ್ರು ಆಫೀಸರ್ ಆತಿ ಅಧಿಕಾರಿಗಳು ಯಾರು ನಮ್ಮ ಬಂದು ಇದು ಮಾಡಿಲ್ಲ ಅಧ್ಯಕ್ಷರು ಅಧ್ಯಕ್ಷ ಬಂದು ಹೋಗ್ಯಾರ ಅಷ್ಟೇ ಬಂದು ಹೇಳಿ ಅವ್ರು ಏನಂದ್ರೆ ನಾವು ಒಂದು ವಾರ ಟೈಮ್ ಕೂಡ ಅವರು ಅವ್ರು ಇದು ಕೂಡ ನಾವು ಕೊಟ್ಟಿಲ್ಲ ರೀ ಎಲ್ಲ ಒಂದು ವಾರ ಫಸ್ಟಿಗೆ ಒಂದು ವಾರ ಆಯ್ತು ತಿಂಗಳಾಯ್ತು ವರ್ಷ ಆಯ್ತು ಇವೆಲ್ಲ ಟೈಮ್ ಕೊಟ್ಕೊಂತ ಬಂದಿವಿ ರೀ ಈಗಂತ ಪೂರ್ತಿ ಇಷ್ಟು ದಿನ ಸಾಕಾಗಿ ಭಾಳ ಸಾಲದವ್ರಿಗೆ ಕಿರಿಕೇಸ್ ರೀ ಬಂದು ನಾವು ಬಂದು ಧರಣಿ ಕುದುರೆ ವ್ಯವಸ್ಥೆ ಹಿಂಗಾಗಿದೆ 3 ವರ್ಷಗಳಿಂದ ನಮ್ಗೆ ವೇತನ ಆಗಿಲ್ಲ ಆದ್ದರಿಂದ ನಮ್ಮ ಜೀವನ ನಡೆಸೋಕ್ಕೆ ಭಾಳ ಕಷ್ಟಕರ ಆಗಿದೆ ವಿದ್ಯಾರ್ಥಿಗೆ ಅಡ್ಮಿಷನ್ಗಾಗಲಿ ಜೀವನನೇ ಸಾಕಾಗಿಬಿಟ್ಟಿದೆ 3 ವರ್ಷದ ಎಷ್ಟು ದುಡ್ಡು ಸಾಕಾಯಿದ್ರೆ ನಮ್ಗೆ ಪೇಮೆಂಟ್ ಆಗಬೇಕು ಪೇಮೆಂಟ್ ಆಗೋವರೆಗೂ ನಾವು ತರಣಿ ಮಾಡ್ತೀವಿ ಅದಕ್ಕೆ ಲೆಟ್ರ್ ಕೊಟ್ಟು ನಾವೆಲ್ಲ ಇದು ಮಾಡಿ ಮನ್ನ ತರಣಿಗೆ ಸತ್ಯಾಗ್ರಹ ಮಾಡಾಕ್ತೀವಿ ಒಟ್ಟಾರೆ ಹಟ್ಟಿ ಪಟ್ಟಣ ಪಂಚಾಯಿತಿಯ ಈ ಗೊಜಲು ಮುಗಿಯುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ ಇನ್ನು ಊರ ಜನರೇ ಬೀದಿಗಿಳಿದು ಪಟ್ಟಣ ಪಂಚಾಯಿತಿಯ ಮುಂದೆ ಧರಣಿ ಕೂತರು ಆಶ್ಚರ್ಯ ಪಡಬೇಕಾಗಿಲ್ಲ ಈ ಧರಣಿಯಲ್ಲಿ ಪಂಚಾಯಿತಿಯ ಎಲ್ಲ ಪೌರಸೇವಾ ನೌಕರರು ಪಾಲ್ಗೊಂಡಿದ್ದರು